ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ಕ್ಯಾಬೇಜ್ ಮಂಚೂರಿಯನ್ ಮಾಡೋದು ಹೇಗೆ ಅಂತ ನೋಡೋಣ. ಕ್ಯಾಬೇಜ್ ಮಂಚೂರಿಯನ್ ಮಾಡೋದಕ್ಕೆ ಬೇಕಾಗುವ ಪದಾರ್ಥಗಳು, ಈಗ ಕ್ಯಾಬೇಜ್ ತೊಗೊಂಡಿದ್ದೀನಿ ಒಂದು, ಇದನ್ನು ನೀವು ಇದನ್ನೀಗ ತುರ್ಕೋಬೇಕು. ನೀವು ಈ ತೂರೆ ಮಣೆಯಲ್ಲಿ ಈ ಥರ ಸಣ್ಣದಾಗಿ ತುರ್ಕೋಬೋದು. ತುಂಬ ಟೈಮ್ ಆಗುತ್ತೆ ಅಂತಂದರೆ ನಾವು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳೋಣ. ಈ ಥರ ಇದರಲ್ಲಿ ನುಣ್ಣದಾಗಿ ತರಿ ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ಇದನ್ನು ಎರಡು ಸರಿ ಮಾಡ್ಕೊಳ್ಳೋಣ, ಪುಡಿ ಮಾಡ್ಕೊಳ್ಳೋಣ. ಇದು ನೀರು ಹಾಕೋದು ಬೇಡ, ಹಾಗೆ ಒಂದು ಎರಡು ಮೂರು ಸರಿ ತಿರುಗಿಸ್ಬಿಟ್ರೆ ಸಣ್ಣ ಸಣ್ಣದಾಗಿ ನಿಮಗೆ ಪೀಸ್ ಸಿಗುತ್ತೆ. ನೋಡಿ ಈ ಥರ ಬ್ಲೆಂಡ್ ಮಾಡ್ಕೊಂಡಿರೋದು. ಒಂದು ಬೋಲಿಗೆ ತಕ್ಕೊಳ್ಳೋಣ. ಇದನ್ನ ಮಿಕ್ಸರ್ ಜಾರಿಗೆ ಹಾಕಿ ನಾನು ಈ ಥರ ತುರಿ ರೆಡಿ ಮಾಡ್ಕೊಂಡಿದ್ದೀನಿ. ಎಲೆಕೋಸಲ್ಲಿ ತುಂಬ ನೀರಿದೆ, ಸ್ವಲ್ಪ ನೀರು ಹಿಂಡ್ಕೊಂಡು ತೆಕ್ಕೊಳ್ಳೋಣ. ಲೈಟಾಗಿ ಹಿಂಡ್ಕೊಳ್ಳೋಣ, ಸ್ವಲ್ಪ ಅದರಲ್ಲಿ ಕೋಸಲ್ಲಿ ನೀರಿನಂಶ ಇರಲಿ. ನೀರಿತ್ತು ಅಂದರೆ ತುಂಬ ಹಿಟ್ಟು ಹಾಕಬೇಕಾಗತ್ತೆ, ಅವಾಗ ನಿಮಗೆ ಕ್ಯಾಬೇಜು ಮಂಚೂರಿ ಸರಿ ಬರಲ್ಲ, ಹಿಟ್ಟಿಟ್ಟಾಗ್ಬಿಡ್ತವೆ. ಅದಕ್ಕಂತ ಇದನ್ನು ಸ್ವಲ್ಪ ಹಿಂಡಿ ತೆಗಿತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಒಂದು ಅರ್ಧ ಟೀಸ್ಪೂನಷ್ಟು ಕಾಳುಮೆಣಸಿನ ಪುಡಿ, ಒಂದು ಟೀಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಎರಡು ಟೀಸ್ಪೂನಷ್ಟು ಖಾರ ತೊಗೊಂಡಿದ್ದೀನಿ, ಒಂದು ಟೀಸ್ಪೂನಷ್ಟು ಗರಂ ಮಸಾಲ. ಇದು ಬ್ಯಾಡಗಿ ಖಾರ ಇರೋದ್ರಿಂದ ನಾನು ಎರಡು ಟೀಸ್ಪೂನಷ್ಟು ತೊಗೊಂಡಿದ್ದೀನಿ. ನೀವು ಖಾರ ನೋಡಾಕೊಳ್ಳಿ. ಕಾರ್ನ್ ಫ್ಲೋರು ಮೂರು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಇದರಲ್ಲಿ ಮೊದಲು ಒಂದು ಅರ್ಧ ಹಾಕ್ಕೊಳ್ಳೋಣ. ಮೈದಾ ಮೂರು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ, ಇದನ್ನು ಕೂಡ ಅರ್ಧ ಹಾಕ್ಕೊಂಡು ಮೊದಲು ಕಲಸ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೂ ಇದರಲ್ಲಿ ನೀರಿನ ಅಂಶ ತುಂಬ ಇದೆ. ಉಳಿದಿರೋ ಕಾರ್ನ್ ಫ್ಲೋರ್ ಹಾಕ್ಕೊಳ್ಳೋಣ, ಉಳಿದಿರೋ ಮೈದಾ ಹಿಟ್ಟು ಹಾಕ್ಕೊಳ್ಳೋಣ. ನೋಡಿ ಈಗ ಕರೆಕ್ಟಾಗಿದೆ. ಈಗ ಮೂರು ಟೇಬಲ್ ಸ್ಪೂನು ಕಾರ್ನ್ ಫ್ಲೋರ್ ಹಾಕ್ಕೊಂಡಿದ್ದೀನಿ, ಮೂರು ಟೇಬಲ್ ಸ್ಪೂನು ಮೈದಾ ಹಾಕ್ಕೊಂಡಿದ್ದೀನಿ. ಇದನ್ನೀಗ ಪುಟ್ ಪುಟ್ಟದಾಗಿ ಉಂಡೆ ಮಾಡ್ಕೊಳ್ಳೋಣ. ಈ ಥರ ಈ ಥರ ಎಲ್ಲ ಗೋಲಿ ಮಾಡಿ ಇಟ್ಕೊಂಡಿರೋದು. ಇದನ್ನೀಗ ಕರಿಯೋಣ. ಎಣ್ಣೆ ಕಾಯಿಲಿ, ಎಣ್ಣೆ ಚೆನ್ನಾಗಿ ಕಾಯ್ದಿದೆ. ಈಗ ಮೀಡಿಯಂ ಫ್ಲೇಮಿಗೆ ಇಟ್ಕೊಳ್ಳೋಣ. ಒಂದೊಂದೇ ಗೋಲಿ ನಿಧಾನಕ್ಕೆ ಹಾಕ್ಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲಿ ಕರಿಬೇಕು. ಈಗ ಸ್ವಲ್ಪ ಕರಿಯುವವರೆಗೆ ಇದನ್ನ ತಳದೆಲ್ಲ ಮೇಲೆ ಎದ್ದು ಬರಬೇಕು, ಅಲ್ಲಿವರೆಗೆ ಇದನ್ನ ಮಿಸ್ ಕಾಡ್ಸೋದು ಬೇಡ. ಮೀಡಿಯಂ ಫ್ಲೇಮಲ್ಲೇ ಕರೆದ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ಕೆಂಪಗಾಗುವವರೆಗೂ ಕರಿಯೋಣ, ಕೈಯಾಡ್ಸೋಣ. ಎಲ್ಲ ಕಡೆಗೂ ಚೆನ್ನಾಗಿ ಕರಿಯುತ್ತವೆ. ನೋಡಿ ಎಲ್ಲ ಕಲರ್ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಕರೆದಿದೆ. ಇದನ್ನೀಗ ತೆಕ್ಕೊಳ್ಳೋಣ. ಮೇಲೆಲ್ಲ ಗರಿ ಗರಿಯಾಗಿದೆ, ಒಳಗಡೆಗೆಲ್ಲ ಸಾಫ್ಟ್ ಆಗಿದೆ. ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ.
ಬೆಳ್ಳುಳ್ಳಿ 2 ಗಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಸಿಪ್ಪೆ ತೆಗೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು. ಬೆಳ್ಳುಳ್ಳಿ ಹಾಕೊಳ್ಳೋಣ. ಬೆಳ್ಳುಳ್ಳಿ ಹಸಿ ವಾಸನೆ ಹೋಗಲಿ. ಒಂದು 1/2 ಇಂಚಿನಷ್ಟು ಶುಂಠಿ ತುರ್ಕೊಂಡಿದ್ದೀನಿ. ಶುಂಠಿ ಹಾಕೊಳ್ಳೋಣ. ಬೆಳ್ಳುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಿದೆ. ಒಂದು ಮೀಡಿಯಂ ಸೈಜು ಈರುಳ್ಳಿ ಹೆಚ್ಕೊಂಡಿರೋದು. ಈರುಳ್ಳಿ ಹಾಕೊಳ್ಳೋಣ. 4 ಹಸಿಮೆಣಸು ಹೆಚ್ಕೊಂಡಿದ್ದೀನಿ. ಈರುಳ್ಳಿ ಎಣ್ಣೆ ಕೆಂಪಿಗೆ ಬಾಟ್ಸೋದು ಬೇಡ, ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಿದೆ. ಒಂದು ಕ್ಯಾಪ್ಸಿಕಮ್ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಕ್ಯಾರೆಟ್. ಕ್ಯಾಪ್ಸಿಕಮ್ ಹಸಿ ವಾಸನೆ ಹೋಗಲಿ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ತುಂಬ ಏನು ಹುರಿಯೋದು ಬೇಡ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. 1/2 ಟೀಸ್ಪೂನಷ್ಟು ಕಾಳುಮೆಣಸು ಪುಡಿ. ಟೊಮೆಟೊ ಚಿಲ್ಲಿ ಸಾಸು 1 ಟೇಬಲ್ಸ್ಪೂನಷ್ಟಿದೆ. 1 ಟೀಸ್ಪೂನಷ್ಟು ಸೋಯಾ ಸಾಸ್. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಸೋಯಾ ಸಾಸ್ ಬೇಡಾದರೆ ಇದಕ್ಕೆ ನೀವು ಹುಣಸೆ ರಸನೂ ಹಾಕೋಬೋದು. ನಾನೊಂದು ಜೋಳದ ಹಿಟ್ಟಿನ ಮಂಚೂರಿ ಮಾಡಿದ್ದೀನಿ, ಹುಣಸೆ ರಸ ಹಾಕಿ, ಅದು ನೀವು ನೋಡ್ಬೋದು ವಿಡಿಯೋ. ಅದು ಚೆನ್ನಾಗಿರುತ್ತೆ ಟೇಸ್ಟು. ಸ್ವಲ್ಪ ಬೇಯಿದು 1/2 ಕಪ್ನಷ್ಟು ನೀರು ಹಾಕೊಳ್ಳೋಣ. ಚೆನ್ನಾಗಿ ಕುದಿಸ್ಕೊಡು. ಕುದಿತಾ ಇದೆ. ನಾನೀಗ 1 ಟೀಸ್ಪೂನಷ್ಟು ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ. ಅದಕ್ಕೆ 3 ಟೇಬಲ್ಸ್ಪೂನಷ್ಟು ನೀರು ಹಾಕೊಳ್ಳೋಣ. ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ನಿಮಿಷ ಕಾರ್ನ್ ಫ್ಲೋರ್ ಹಾಕಿ ಕುದಿಸ್ಕೊಂಡಿರೋದು ನೋಡಿ, ಗಟ್ಟಿಯಾಗಿದೆ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕ್ಯಾಬೇಜ್. ಸಂಜೆ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾಡ್ಕೊಂಡು ತಿನ್ನೋಕ್ಕೆ. ಚಟ್ಪಟ ಎಲೆಕೋಸಿನ ಮಂಚೂರಿ ರೆಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.